ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ನಾವು ಕಳೆದ ಸೆಷನ್ನಲ್ಲಿ ಶಿಕ್ಷಕರು ಶೈಕ್ಷಣಿಕ ಟ್ಯುಟೋರಿಯಲ್ಸ್ ವಿಡಿಯೋನ ಹೇಗೆ ಮಾಡೋದು, ಆ ವಿಡಿಯೋ ಮಾಡಿದ ರೆಕಾರ್ಡ್ ಮಾಡಿದ್ರನ್ನ ಎಡಿಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಿ. ಸೊ ಕಜಾಮ್ನ ಮೂಲಕ ಒಂದು ವಿಷಯದ ಬಗ್ಗೆ ರೆಕಾರ್ಡಿಂಗ್ ಮಾಡಿ ಅದನ್ನು ಓಪನ್ ಶಾಟಲ್ಲಿ ಎಡಿಟ್ ಮಾಡಿ ಕೊನೆಗೆ ಒಂದು ವಿಡಿಯೋ ಫೈನಲ್ ವಿಡಿಯೋನ ರೆಡಿ ಮಾಡೋದು ಹೇಗೆ ಅಂತ ನಿಮಗೆ ಒಂದು ವಿಷಯದ ಬಗ್ಗೆ ಒಂದು ರೆಕಾರ್ಡ್ ಮಾಡಿ ನಿಮಗೆ ತೋರಿಸಿದ್ದೆ. ಸೊ ಇವತ್ತಿನ ಈ ಸೆಷನ್ನಲ್ಲಿ ನಾವು ನಿಮಗೆ ಅದೇ ರೀತಿಯಾದ ಒಂದು ಶೈಕ್ಷಣಿಕ ವಿಡಿಯೋನೇ ಒಂದು ತೋರಿಸ್ತೀವಿ, ಆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತೋರಿಸ್ತೀವಿ. ಸೊ ಇವತ್ತಿನ ಈ ಸೆಷನ್ನಲ್ಲಿ ನಾವು ಮಕ್ಕಳು ಚೆನ್ನಾಗಿ ಕಲೀಲಿ, ಅವರ ಕಲಿಕೆಯನ್ನು ಇಂಪ್ರೂವ್ ಆಗಲಿ ಅಂತೇಳಿ, ಸೊ ಸಿಂಪಲ್ ಆಗಿ ಸೈನ್ಸ್ ಎಕ್ಸ್ಪೆರಿಮೆಂಟ್ ವಿಡಿಯೋಸ್ನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ. ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಅಂದರೆ ಸೊ ವಿಜ್ಞಾನ ಪ್ರಯೋಗ ವಿಡಿಯೋಸ್ನ ಹೇಗೆ ಮಾಡೋದು, ಸೊ ಆ ವಿಡಿಯೋಸ್ನ ನಾವು ಹೇಗೆ ಮಾಡ್ತೀವಿ, ಹೇಗೆ ರೆಕಾರ್ಡ್ ಮಾಡೋದು, ಹೇಗೆ ರೆಕಾರ್ಡ್ ಮಾಡ್ತೀವಿ, ನಂತರ ಅದನ್ನು ಎಡಿಟಿಂಗ್ ಸಾಫ್ಟ್ವೇರಲ್ಲಿ ಯಾವ ರೀತಿಲಿ ಎಡಿಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಡೈರೆಕ್ಟಾಗಿ ಸೆಷನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮೊದಲಿಗೆ ಇವತ್ತು ಸೈನ್ಸ್ ಎಕ್ಸ್ಪೆರಿಮೆಂಟ್ ಅಂತ ನಾನು ಬಂದಾಗ ಹೇಳಿದಾಗ, ಸೊ ಯಾವುದು ವಿಜ್ಞಾನ ಪ್ರಯೋಗ ಅಂತ ಹೇಳಿದಾಗ ನಿಮಗೆ ಒಂದು ಒಂದು ಟಾಪಿಕ್ ಬೇಕಾಗುತ್ತೆ, ಒಂದು ವಿಷಯ ಬೇಕಾಗ ಒಂದು ವಿಷಯದ ಬಗ್ಗೆ ಮಾತಾಡಬೇಕಾಗುತ್ತೆ. ಸೊ ಇವತ್ತಿಗೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಒಂದು ಸೈನ್ಸ್ ಎಕ್ಸ್ಪೆರಿಮೆಂಟ್ ಅಥವಾ ಒಂದು ಪ್ರಯೋಗ, ಅದರ ಹೆಸರು ಜಡತ್ವ ಅಂತೇಳಿ. ಸೊ ಜಡತ್ವ ಅಂದರೆ ಇನರ್ಷಿಯಾ. ಸೊ ಇನರ್ಷಿಯಾ ಬಗ್ಗೆ ನಿಮಗೆ ಒಂದು ವಿಜ್ಞಾನ ಪ್ರಯೋಗ ವಿಡಿಯೋನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಫಸ್ಟ್ ಸ್ಟೆಪ್ ಮುಂದೆ ಏನು ಮಾಡಬೇಕು, ನಾವು ಅದಕ್ಕೆ ಸ್ಕ್ರಿಪ್ಟ್ ಬರ್ಕೋಬೇಕಾಗತ್ತೆ. ಸೊ ಸ್ಕ್ರಿಪ್ಟ್ ನಾವು ಈ ರೀತಿಲಿ ಈ ಲಿಬ್ರೆ ಆಫೀಸ್ ಇಂಪ್ರೆಸ್ ಅಲ್ಲಿ ನಾವು ಈ ತರ ನಂದು ಫ್ಲೋ ರೆಡಿ ಮಾಡ್ಕೊಂಡಿದ್ದೀವಿ, ಇದರಲ್ಲೆಲ್ಲ ನಾವು ಸ್ಕ್ರಿಪ್ಟ್ ಬರೆದಿದ್ದೀವಿ. ಸೊ ಪ್ರತಿಯೊಂದು ಇಲ್ಲಿ ಏನು ನೋಡ್ತಾ ಇದ್ದಲ್ವ ಟೈಪಿಂಗು, ಇದು ಕನ್ನಡದಲ್ಲಿದೆ, ಇದು ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಮಾಡ್ಬೋದು, ಕನ್ನಡದಲ್ಲೂ ಮಾಡ್ಬೋದು ನೀವು. ಸೊ ಈ ತರ ಫಸ್ಟ್ ಫ್ಲೋ ರೆಡಿ ಮಾಡ್ಕೋಬೇಕಾಗುತ್ತೆ ಇಂಪ್ರೆಸ್ ಅಲ್ಲಿ. ಸೊ ಇಂಪ್ರೆಸ್ನ ನೀವು ಬಳಸೋದು ಹೇಗೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ, ಸೊ ನಾವು ಈಗಾಗಲೇ ಲಿಬ್ರೆ ಆಫೀಸ್ ಇಂಪ್ರೆಸ್ ಟ್ಯುಟೋರಿಯಲ್ಸ್ನ ಮಾಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ, ಸೊ ಕಲ್ತ್ಕೊಳ್ಳಿ. ಸೊ ಈ ಸ್ಕ್ರಿಪ್ಟಿಂಗ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದಲ್ವಾ, ಸೊ ಜಡತ್ವ ಅನ್ನೋದು ಒಂದು ಟಾಪಿಕ್ ತಗೊಂಡಿದ್ದೀನಿ. ಸೊ ಜಡತ್ವ ಅನ್ನೋದೊಂದು ಸಿಂಪಲ್ ಎಕ್ಸ್ಪೆರಿಮೆಂಟು, ಸಿಂಪಲ್ ಪ್ರಯೋಗ ಅದು. ಸೊ ಅದ್ರ ಬಗ್ಗೆ ನಾನು ನಿಮಗೆ ಫಸ್ಟ್ ಸ್ಕ್ರಿಪ್ಟಿಂಗ್ ಬರ್ಕೊಂತೀವಿ. ಇದು ನಮ್ಮ ವಿಡಿಯೋನಲ್ಲಿ ಓಪನಿಂಗ್ ಸ್ಲೈಡ್ ಆಗಿರುತ್ತೆ, ಸೊ ಸ್ಟಾರ್ಟಿಂಗ್ ಬರೋ ಸ್ಲೈಡ್ ಇದು. ಸೊ ಇದ್ರ ಬಗ್ಗೆ ನಾವೆಲ್ಲ ಟೈಪ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನಂತರ ಬಂದು ಈ ಪ್ರಯೋಗಕ್ಕೆ, ಈ ಪ್ರಯೋಗ ಮಾಡೋದಕ್ಕೆ ನಮಗೆ ಏನೇನೆಲ್ಲ ಅವಶ್ಯ ಸೊ ವಸ್ತುಗಳು ಬೇಕಾಗುತ್ತೆ ಅದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಕೊಟ್ಟಿದ್ದೀವಿ ಇಲ್ಲಿ. ನಂತರ ಇದು ಮೇನ್, ಇದು ಎಕ್ಸ್ಪೆರಿಮೆಂಟ್ ವಿಡಿಯೋ, ಇದನ್ನ ರೆಕಾರ್ಡ್ ಮಾಡಿರ್ತೀವಿ ನಾವು. ಇಲ್ಲಿ ತೋರಿಸ್ತೀನಿ ನಾನು, ಇಲ್ಲಿ ಇಲ್ಲೊಂದು ವಿಡಿಯೋ ನೋಡ್ಬೋದು. ಇಲ್ಲಿ ಇದನ್ನು ಆಮೇಲೆ ನನ್ನ ಎಡಿಟಿಂಗ್ ಅಲ್ಲಿ ತೋರಿಸ್ತೀನಿ ನಿಮಗೆ. ಈ ಒಂದು ವಿಡಿಯೋ ನಾವು ನಮ್ಮ ಡಿಜಿಟಲ್ ಕ್ಯಾಮ್ರಾದಲ್ಲಿ ಒಂದು ಸೆಟಪ್ ಮಾಡಿ ರೆಕಾರ್ಡ್ ಮಾಡಿರ್ತೀವಿ ನಾವು, ನಮ್ಮ ಯಾವ ತರ ಮಾಡೋದಂತ. ಸೊ ನಂತರ ಇಲ್ಲೇನಿದೆ, ಇಲ್ಲಿ ಕೆಳಗಡೆ ಈ ವಿಡಿಯೋ ರೆಕಾರ್ಡಿಂಗ್ ಮುಗಿದ್ಮೇಲೆ ಈ ಜಾಗದಲ್ಲಿ ಇದು ಫ್ಲೋ, ಫಸ್ಟ್ ಇದು ಬರುತ್ತೆ, ಸೆಕೆಂಡ್ ಇದು ಬರುತ್ತೆ, ನೆಕ್ಸ್ಟ್ ವಿಡಿಯೋ ಬರುತ್ತೆ. ಸೊ ಅದಾದ್ಮೇಲೆ ಇಲ್ಲಿ ಒಂದು ಪ್ರಯೋಗದ ಕಾನ್ಸೆಪ್ಟ್ ಅಂದ್ರೆ ಪರಿಕಲ್ಪನೆ, ಅದ್ರ ಬಗ್ಗೆ ಎಲ್ಲ ನಾವು ನಿಮಗೆ ಮಾಹಿತಿ ಕೊಡ್ತಾ ಇದೀವಿ. ಸೊ ಕೊನೆಯದಾಗಿ, ಸೊ ನಿಮಗೆ ಮನೇಲಿ ಏನಾದರೂ ಪ್ರಾಕ್ಟೀಸ್ ಮಾಡಲಿಕ್ಕೆ ಒಂದು ಐಡಿಯಾ ಕೊಡ್ತೀವಿ. ಸೊ ಇದು ನಮ್ಮ ವಿಡಿಯೋನ ಒಂದು ಫ್ಲೋ, ಅಂದ್ರೆ ಇದು ಶೈಕ್ಷಣಿಕ ವಿಡಿಯೋ, ಒಂದು ಸಿಂಪಲ್ ಆಗಿ ಸೈನ್ಸ್ ವಿಡಿಯೋ ಅಥವಾ ವಿಜ್ಞಾನ ಎಕ್ಸ್ಪೆರಿಮೆಂಟ್ ವಿಡಿಯೋ ಮಾಡಲಿಕ್ಕೆ ಒಂದು ಫ್ಲೋ ಇದು. ಸೊ ಇದನ್ನ ಎಡಿಟ್ ಮಾಡೋದು, ನಾವು ವಿಡಿಯೋನ ಡೈರೆಕ್ಟ್ ಆಗಿ ಎಡಿಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಫಸ್ಟ್ ಈ ಸ್ಲೈಡ್ಸ್ ಏನಿದೆಲ್ವಾ, ಇದನ್ನ ನಾನು ಇಮೇಜಿಗೆ ಕನ್ವರ್ಟ್ ಮಾಡ್ಕೋಬೇಕು. ಇಮೇಜಿಗೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಈ ತರ FI ಕೊಡ್ತೀನಿ ನಾನು. ನಂತರ ಇದನ್ನೆಲ್ಲ ಸ್ಕ್ರೀನ್ಶಾಟ್ ತಗೊಂಡು ಒಂದು ಇಮೇಜ್ ಆಗಿ ರೆಡಿ ಮಾಡ್ಕೊಂಡಿರ್ತೀನಿ. ಸೊ ಇಮೇಜ್ ಆಗಿ ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ, ಓಪನ್ ಮಾಡ್ತೀನಿ ತೋರಿಸ್ತೀನಿ ಇಲ್ಲಿ ನೋಡಿ. ಪ್ರತಿಯೊಂದು ಇದೆ ನನ್ನ ಹತ್ರ, ಈ ತರ ಇದೆ ನನ್ನ ಹತ್ರ. ಸೊ ಈಗ ಏನ್ ಮಾಡ್ತೀನಿ ನಾನು, ಒಂದೊಂದಾಗಿ ಇದನ್ನ ಎಡಿಟಿಂಗ್ ಮಾಡ್ಬೇಕು. ಇದು ಪ್ರತಿಯೊಂದು ಸ್ಲೈಡ್ ಹಿಂದ್ಗಡೆ, ಈ ಒಂದು ಇಮೇಜ್ ಹಿಂದ್ಗಡೆ ಒಂದೊಂದು ವಾಯ್ಸ್ ಓವರ್ ನಾವು ರೆಕಾರ್ಡಿಂಗ್ ಮಾಡ್ತೀವಿ. ಸೊ ಅದೇ ರೆಕಾರ್ಡಿಂಗ್ ಕ್ಲಿಪ್ಸ್ ಎಲ್ಲ ಇಲ್ಲಿ ಇದೆ, ಇಲ್ಲಿ ಏನಿದೆಲ್ವಾ ಈ ಕ್ಲಿಪ್ಸ್ ಏನೇನು ನೋಡ್ತಾ ಇದ್ರಲ್ವಾ, ಇದನ್ನೆಲ್ಲ ನಾವು ವಾಯ್ಸ್ ಓವರ್ ಕೊಟ್ಟಿರೋದು. ಇವಾಗ ಏನ್ ಮಾಡ್ಬೇಕು ನಾವು, ಇದನ್ನ ಮತ್ತೆ ನಮ್ಮ ವಾಯ್ಸ್ ಓವರ್ನ ಸಿಂಕ್ ಮಾಡ್ಬೇಕು. ಸೊ ಸಿಂಕ್ ಮಾಡ್ಬೇಕಂದ್ರೆ ನಮಗೆ ಎಡಿಟಿಂಗ್ ಸಾಫ್ಟ್ವೇರ್ ಬೇಕಾಗುತ್ತೆ. ಈಗ ನಾನು ಓಪನ್ ಶಾಟ್ ಓಪನ್ ಮಾಡ್ತೀನಿ. ಸೊ ಈಗ ನಾನು ಒಂದು ಫ್ಲೋ ರೆಡಿ ಆಗಿದೆ, ನಮ್ಮ ಹತ್ರ ಎಲ್ಲ ಇದೆ, ಇಮೇಜಸ್ ಇದೆ, ವಿಡಿಯೋ ಕ್ಲಿಪ್ಪಿಂಗ್ ಇದೆ, ಆಡಿಯೋ ಇದೆ, ರೆಕಾರ್ಡಿಂಗು ಎಲ್ಲ ಇದೆ. ಇವಾಗ ನಾವು ಇದನ್ನೆಲ್ಲ ಸೇರಿಸಿ ಒಂದು ವಿಡಿಯೋ ಆಗಿ ರೆಡಿ ಮಾಡಬೇಕು. ರೆಡಿ ಮಾಡ್ಬೇಕಂದ್ರೆ ನಾವು ಫಸ್ಟ್ ಇದನ್ನ ನಮ್ಗೆ ಬೇಕಾಗಿರೋದೆಲ್ಲ ಈ ಟೂಲ್ ಅಲ್ಲಿ ಎಳ್ಕೋಬೇಕು. ಸೊ ಫಸ್ಟ್ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ. ಇದು ಇದು ಇದನ್ನ ಇದನ್ನ ಇಲ್ಲಿವರೆಗೆ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇದನ್ನ ನಾನು ನನ್ನ ಟ್ರ್ಯಾಕ್ ಅಲ್ಲಿ ಹಾಕೊಳ್ತೀನಿ, ನಾನು ಓಪನ್ ಶಾಟ್ ಪ್ರಾಜೆಕ್ಟ್ ಫೈಲ್ಸ್ ಅಲ್ಲಿ. ಈಗ ನಾನು ಇದು ಜಸ್ಟ್ ಒಂದು ಇಮೇಜ್ ಅಷ್ಟೇ, ಇದು ನನಗೆ ಫಸ್ಟ್ ಬರಬೇಕು, ಇದು ಸೆಕೆಂಡ್ ಬರಬೇಕು, ಈ ತರ ಬರಬೇಕು, ಒಂದೊಂದಾಗಿ ನೋಡ್ತಾವಣ. ಸೊ ಫಸ್ಟ್ ನನ್ನ ಹತ್ರ ಇದಿದೆ. ಸೊ ಇದಕ್ಕೆ ಸದ್ಯಕ್ಕೆ ನನಗೆ ಹಿಂದ್ಗಡೆ ವಾಯ್ಸ್ ಇಲ್ಲ, ಏನಿಲ್ಲ. ಸೊ ನನಗೆ ಇದಕ್ಕೆ ವಾಯ್ಸ್ ಓವರ್ ಬೇಕು. ಸೊ ವಾಯ್ಸ್ ಓವರ್ ಬೇಕು ಅಂದ್ರೆ ನನಗೆ ಫಸ್ಟ್ S1 ಅಂತ ತಗೊಳ್ತೀನಿ ನಾನು. ಇದನ್ನ ನಾನು ಇಲ್ಲಿ ಹೇಳ್ಕೊಂತೀನಿ. ಸೊ ಈಗ ನಾನು ಪ್ಲೇ ಮಾಡ್ತೀನಿ ನೋಡಿ, ಯಾವ ತರ ಬರುತ್ತೆ ನೋಡಿ ಜಸ್ಟ್. ಪ್ರಯೋಗ ಜಡತ್ವ, ವಿಷಯ ಶಕ್ತಿ ಬಲ ಮತ್ತು ಚಲನೆ. ಈ ಪ್ರಯೋಗದಲ್ಲಿ ಜಡತ್ವದ ಸರಳ ಪ್ರದರ್ಶನವನ್ನು ನಾವು ನೋಡುತ್ತೇವೆ. ನೋಡಿದ್ರಲ್ವಾ,
ಈ ಇಮೇಜ್ ನ ಬೇಕಂದ್ರೆ ನಾವು ಇಷ್ಟು ಉದ್ದ ಎಳ್ಕೋಬಹುದು ಕರೆಕ್ಟ್ ಆಗಿ ನಮ್ಮ ಆಡಿಯೋ ಸೆಕ್ಷನ್ ಅಲ್ಲಿ ಇರುತ್ತಲ್ವಾ ಅಲ್ಲಿಗೆ ನಾವು ಕರೆಕ್ಟ್ ಆಗಿ ಈ ತರ ಎಳ್ಕೋಬಹುದು ಮುಗಿತಲ್ವಾ ಸೊ ಫಸ್ಟ್ ಸ್ಲೈಡ್ ಆಯ್ತು ಇವರ ಸೆಕೆಂಡ್ ಸ್ಲೈಡ್ ಇದಕ್ಕೆ ಇದರ ಪಕ್ಕನೇ ನಾನು ನಿಮಗೆ ಕೊಡಿಸ್ತೀನಿ ಇದಕ್ಕೆ ನನಗೆ ಆಡಿಯೋ ಬೇಕು ರೆಕಾರ್ಡಿಂಗ್ ರೆಕಾರ್ಡಿಂಗ್ ಬೇಕಂದಾಗ ಇಲ್ಲೊಂದು ಇದೆ ಇದನ್ನು ತಗೊಳ್ತೀನಿ ನಾನು ಸೊ ಇದನ್ನು ನಾನು ಮತ್ತೆ ತಗೊಳ್ತೀನಿ ಈ ಉದ್ದ ನಾನು ಹಿಂಗೆ ಹಾಕೊಳ್ತೀನಿ ನಾನು ಇದಕ್ಕೊಂದು ಟ್ರ್ಯಾಕ್ ಆ್ಯಡ್ ಮಾಡ್ಕೊಳ್ತೀನಿ ನನ್ನ ಮೇಲೆ ಸೊ ಈಗ ಸೊ ನೆಕ್ಸ್ಟ್ ಬಂದು ಏನಿದೆ ನನ್ನ ಸ್ಲೈಡಲ್ಲಿ ಫ್ಲೋ ಎಕ್ಸ್ಪೆರಿಮೆಂಟ್ ವಿಡಿಯೋ ನನ್ನ ಹತ್ರ ಇಲ್ಲೊಂದು ಎಕ್ಸ್ಪೆರಿಮೆಂಟ್ ವಿಡಿಯೋ ರೆಡಿ ಫೂಟೇಜ್ ನಾವು ನಮ್ಮ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದ್ದೀವಿ ಅದನ್ನು ನಾನು ನನ್ನ ಇದರಲ್ಲಿ ಹಾಕ್ಕೊಳ್ತೀನಿ ನಾನು ಇವಾಗ ನಾನು ಇದನ್ನು ನನ್ನ ಟ್ರ್ಯಾಕಿಗೆ ತಗೊಳ್ತೀನಿ ಸೊ ಈ ವಿಡಿಯೋ ಆಗಿರೋದ್ರಿಂದ ಇದನ್ನು ಡಿಲೀಟ್ ಮಾಡ್ತೀನಿ ನಾನು ಡಿಲೀಟ್ ಮಾಡಿ ಇಲ್ಲಿ ಸೊ ರೆಡಿ ಆಯ್ತು ಇದು ಫ್ಲೋ ಈಗ ರೈಟ್ ಕ್ಲಿಕ್ ಮಾಡಿ ನಾನು ಆಡಿಯೋ ವಿಡಿಯೋ ಸಪ್ರೇಟ್ ಮಾಡ್ಕೊಳ್ತೀನಿ ನಾನು ಇದನ್ನು ಡಿಲೀಟ್ ಮಾಡ್ತೀನಿ ನನಗೆ ಆಡಿಯೋ ಬೇಡ ನಾನು ಆಗಲೇ ರೆಕಾರ್ಡ್ ಮಾಡಿದ್ದೀನಿ ಸೊ ರೆಕಾರ್ಡ್ ಮಾಡಿರೋದ್ರಿಂದ ಈ ವಿಡಿಯೋ ಸುಮ್ಮನೆ ಫಸ್ಟ್ ಪ್ಲೇ ಮಾಡ್ತೀನಿ ನೋಡಿ ಈಗ ಸದ್ಯಕ್ಕೆ ಸುಮ್ಮನೆ ಪ್ಲೇ ಆಗ್ತಾ ಇದೆ ಅದು ಅಲ್ಲಿ ನಿಮಗೆ ಹಿಂದ್ಗಡೆ ವಾಯ್ಸ್ ಇಲ್ಲ ಏನಿಲ್ಲ ಆಕ್ಷನ್ಸ್ ನೋಡಿ ಅಷ್ಟೇ ವಿಡಿಯೋ ಈ ವಿಡಿಯೋಗೆ ನಾವು ಒಂದು ವಾಯ್ಸ್ ಓವರ್ ಕೊಡಬೇಕು ಏನು ನಡೀತಾ ಇದೆ ಅಲ್ಲಿ ಏನು ರೆಕಾರ್ಡ್ ಮಾಡಿರ್ತೀವಲ್ಲ ಅದಕ್ಕೊಂದು ವಾಯ್ಸ್ ಓವರ್ ಕೊಡಬೇಕಂದ್ರೆ ನಾನು ಮತ್ತೆ ಅದಕ್ಕೆ ಈ ವಿಡಿಯೋಗೆ ಮತ್ತೆ ಆಡಿಯೋಗೆ ಸಿಂಕ್ ಆಗೋ ಥರ ನಾನು ಇಲ್ಲಿ ರೆಕಾರ್ಡಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಒಂದೊಂದಾಗಿ ನಾನು ನಿಮಗೆ ಹೇಳ್ಕೊಳ್ತಾ ಹೋಗ್ತೀನಿ ಹಿಡಿತೀನಿ ನಾನು ಇಲ್ಲಿ E1 E2 E3 ಸೊ ಇದನ್ನು ಮೂರನ್ನ ನಾನು ಸಿಂಕ್ ಮಾಡ್ತೀನಿ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಹಾಕ್ತೀನಿ ಇದನ್ನು ನನಗೆ ಬೇಕಾಗಿರೋದು ಇಲ್ಲಿ ಸ್ಟಾರ್ಟಿಂಗಲ್ಲಿ ಇದನ್ನು ಬೇಕಂದ್ರೆ ಕೇಳಿಸ್ಕೊಳ್ಳಿ ಫಸ್ಟು ಈ ವಿಡಿಯೋನ ಇಲ್ಲಿ ನಾನು ಪ್ಲೇಹೆಡ್ನ ತೊಗೊಂಬರ್ತೀನಿ ಮೊದಲಿಗೆ ದಪ್ಪನೆಯ ಕಾಗದವನ್ನು ಗಾಜಿನ ಮೇಲೆ ಇರಿಸಿ ಮತ್ತು ತೋರಿಸಿರುವಂತೆ ನಾಣ್ಯವನ್ನು ಕಾಗದದ ಮೇಲೆ ಇರಿಸಿ ಈಗ ಇಷ್ಟು ರೆಡಿ ಆಯಿತು ನೆಕ್ಸ್ಟ್ ಸೆಕ್ಷನ್ಗೆ ಒಂದು ನನಗೆ ವಾಯ್ಸ್ ಓವರ್ ಬೇಕು ಸಿಂಕ್ ಆಗಲಿಕ್ಕೆ ಸೊ ನೆಕ್ಸ್ಟು E2 ಅಂತ ತೊಗೊಳ್ತೀನಿ ನಾನು ಇದನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ ಇಲ್ಲಿ ಸಿಂಕ್ ಮಾಡ್ತೀನಿ ನಾನು ಮತ್ತೆ ಈಗ ಜಸ್ಟ್ ಕೇಳಿಸ್ಕೊಳ್ಳಿ ನಾಣ್ಯವನ್ನು ಕಾಗದದ ಮೇಲೆ ಇರಿಸಿ ನಿಮ್ಮ ಬೆರಳುಗಳನ್ನು ಬಳಸಿ ಕಾಗದವನ್ನು ಹೊಡೆಯಿರಿ ನೀವು ಕ್ಯಾರಮ್ ಸ್ಟ್ರೈಕರ್ ಅನ್ನು ಹೊಡೆಯುವ ಹಾಗೆ ಸೊ ಸಿಂಕ್ ಆಗ್ತಾ ಇದೆಯಲ್ಲ ಆಡಿಯೋ ವಿಡಿಯೋ ಮತ್ತೆ ಸಿಂಕ್ ಮಾಡಬೇಕು ಅಷ್ಟೇ ನೆಕ್ಸ್ಟ್ ಬಂದು ಕೊನೆಯದು ವಿಡಿಯೋ ಇದು ಕೊನೆಯ ಸಿಂಕಿಂಗ್ ಇದು ಈಗ ಜಸ್ಟ್ ನಾನು ಪ್ಲೇ ಮಾಡ್ತೀನಿ ನೋಡಿ ನಾಣ್ಯವು ಕಾಗದದೊಂದಿಗೆ ಚಲಿಸುವುದಿಲ್ಲ ಎಂಬುದನ್ನು ನೀವು ಇಲ್ಲಿ ಗಮನಿಸಬಹುದು ಅದರ ಬದಲಾಗಿ ಅದು ಗಾಜಿನಲ್ಲಿ ಬೀಳುತ್ತದೆ ಇದು ಏಕೆ ಸಂಭವಿಸುತ್ತದೆ ಆಯ್ತಲ್ವಾ ನಮ್ಮ ವಿಡಿಯೋಗೆ ಆಡಿಯೋ ಮತ್ತೆ ವಿಡಿಯೋ ಸಿಂಕಿಂಗ್ ಆಯಿತು ಸೊ ನೆಕ್ಸ್ಟ್ ಸ್ಲೈಡಲ್ಲಿ ಬಂದು ನಾವು ಇಲ್ಲಿ ಪರಿಕಲ್ಪನೆ ಅಂದರೆ ಕಾನ್ಸೆಪ್ಟು ಇದರ ಸ್ಲೈಡ್ಸ್ ಕೂಡ ನಾವು ಕೊಟ್ಟಿದ್ದೀವಿ ಅದರದ್ದು ವಿಡಿಯೋಸ್ ಇಲ್ಲಿ ಇದೆ 1, 2 ಮತ್ತು 3 ಇದನ್ನು ಮೂರು ಆಡಿಯೋಸ್ ನಾನು ಇಲ್ಲಿ ತೊಗೊಂಬರ್ತೇನೆ ನನ್ನ ಓಪನ್ ಶಾರ್ಟ್ ಈ ಪ್ರಾಜೆಕ್ಟ್ ಫೈಲ್ಸಲ್ಲಿ ಹಾಕ್ಕೊಳ್ತೀನಿ ನಾನು ಸೊ ಇದರ ಇಮೇಜಸ್ ನನಗೆ ಇಲ್ಲಿದೆ ಇದು ಫಸ್ಟ್ ಇಮೇಜು ಇದನ್ನು ನಾನು ಡಿಲೀಟ್ ಮಾಡ್ತೀನಿ ಓಕೆ ನೆಕ್ಸ್ಟ್ ಇದನ್ನು ಇಲ್ಲಿ ಈ ಥರ ತೊಗೊಂಬರ್ತೀನಿ ನಾನು ನೆಕ್ಸ್ಟ್ ಇದನ್ನು ತೊಗೊಂಬರ್ತೀನಿ ಒಂದರಿಂದ ಒಂದು ಸೊ ಇದ್ರ ಹಿಂದ್ಗಡೆ ನನಗೆ ಆಡಿಯೋ ಬೇಕಲ್ವಾ ಆಡಿಯೋ ಬೇಕಂದಾಗ ನನಗೆ ಇಲ್ಲಿ C1 ಅಂತ ಕೊಡ್ತೀನಿ ಸೊ ಇದನ್ನು ನಾನು ಸ್ವಲ್ಪ ಉದ್ದ ಮಾಡ್ತೀನಿ ಏನಕ್ಕಂದರೆ ನನ್ನ ಟ್ರ್ಯಾಕ್ ಇಷ್ಟಿದೆ ಅಲ್ವಾ ಅದ್ರ ಉದ್ದನ ಅದು ಪ್ಲೇ ಆಗಬೇಕು ಇಲ್ಲಿವರೆಗೆ ಇದೆ ನಾನು ಪ್ಲೇ ಮಾಡ್ತೀನಿ ನೋಡಿ ಪರಿಕಲ್ಪನೆ ನ್ಯೂಟನ್ನ ಚಲನೆಯ ಮೊದಲನೆಯ ನಿಯಮದ ಪ್ರಕಾರ ಯಾವುದೇ ವಸ್ತುವಿನ ಮೇಲೆ ಬಾಹ್ಯ ಬಲ ಪ್ರಯೋಗವಾಗದಿದ್ದಲ್ಲಿ ಸ್ಥಿರವಾಗಿರುವ ವಸ್ತುಗಳು ಸ್ಥಿರವಾಗಿಯೇ ಇರುತ್ತವೆ ಹಾಗೂ ಚಲಿಸುತ್ತಿರುವ ವಸ್ತುಗಳು ಚಲಿಸುತ್ತಲೇ ಇರುತ್ತವೆ ಇದರ ಅರ್ಥ ಆಯ್ತಲ್ವಾ ಈಗ ನೆಕ್ಸ್ಟ್ ಸ್ಲೈಡ್ ಬಂದು ಇಲ್ಲಿ ಅದಕ್ಕೆ ನಾನು ಇನ್ನೊಂದು ವಾಯ್ಸ್ ಓವರ್ ಇದೆ ಇಲ್ಲಿ ಅದನ್ನು ನಾನು ಸಿಂಕ್ ಮಾಡ್ತೀನಿ ಈಗ ನಾನು ಇದನ್ನು ಡ್ರ್ಯಾಗ್ ಮಾಡ್ತೀನಿ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನಾನು ಡ್ರ್ಯಾಗ್ ಮಾಡ್ತೀನಿ ಈಗ ನಾನು ಈ ವಿಡಿಯೋ ಇಲ್ಲಿ ಈ ಕ್ಲಿಪ್ನ ಪ್ಲೇ ಮಾಡ್ತೇನೆ ನಾಣ್ಯವು ದಪ್ಪನೆಯ ಕಾಗದ ಮೇಲೆ ಇದ್ದಾಗ ಗುರುತ್ವಾಕರ್ಷಣ ಬಲ ಅದರ ಮೇಲೆ ಕಾರ್ಯನಿರ್ವಹಿಸುತ್ತಾ ಇರುತ್ತದೆ ಕಾಗದ ಕೊನೆಗೆ ನನಗೆ ಫೈನಲ್ ಇದು ಇದನ್ನು ನಾನು ರೆಕಾರ್ಡ್ ಮಾಡ್ತೀನಿ ಇಲ್ಲಿ ಸಿಂಕ್ ಮಾಡ್ತೀನಿ ನಾನು ಈ ಇಮೇಜ್ ಮತ್ತೆ ಇದನ್ನು ನಾನು ಪ್ಲೇ ಮಾಡ್ತೀನಿ ನೋಡಿ ನೀವು ಇದನ್ನ ಪ್ರಯತ್ನಿಸಿ ಚಲಿಸುತ್ತಿರುವ ಬಸ್ ನಿಂತಾಗ ಬಸ್ನಲ್ಲಿ ಕುಳಿತಿರುವ ನೀವು ಮುಂದಕ್ಕೆ ಬಾಗುತ್ತೀರಿ ಹಾಗೆಯೇ ನಿಂತಿರುವ ಬಸ್ ಚಲಿಸಿದಾಗ ಬಸ್ನಲ್ಲಿ ಕುಳಿತಿರುವ ನೀವು ಹಿಂದಕ್ಕೆ ಸರಿಯುತ್ತೀರಿ
ಇದು ಏಕೆ ಸಂಭವಿಸುತ್ತದೆ? ಸೊ ಈಗ ನಮಗೆ ಆಡಿಯೋ ವಿಡಿಯೋ ಮತ್ತೆ ಎಂಪಿ ತ್ರೀ, ಸೊ ಆಡಿಯೋ ವಿಡಿಯೋ ಮತ್ತೆ ಇಮೇಜ್ ಈ ಮೂರು ಸಿಂಕ್ ಮಾಡಿದೀವಿ. ಇದು ಇಮೇಜ್ ಫೈಲು, ಇದು ಆಡಿಯೋ ಫೈಲು, ಇದು ವಿಡಿಯೋ ಫೈಲು. ಇದು ಕೂಡ ನಾವು ಒಂದು ಆಡಿಯೋ ರೆಕಾರ್ಡಿಂಗ್ ಅನ್ನು ಮಾಡಿ ಸೊ ವಿಡಿಯೋ ಮತ್ತೆ ಆಡಿಯೋಗೆ ನಾವು ಸಿಂಕ್ ಮಾಡಿದ್ದೀವಿ. ಸೊ ಇದು ನಮ್ಮ ಒಂದು ಫ್ಲೋ ರೆಡಿ ಆಯಿತು, ಒಂದು ವಿಡಿಯೋ ರೆಡಿ ಆಯಿತು. ಇದು ನಿಮಗೆ ಸ್ಟಾರ್ಟಿಂಗ್ ಇಂದ ನಾವು ಪ್ಲೇ ಮಾಡೋದಾದ್ರೆ ಪ್ರಯೋಗ ಜಡತ್ವ ದರ್ಶನವನ್ನು ನಾವು ನೋಡುತ್ತೇವೆ. ನೋಡಿ ಈ ಪ್ರಯೋಗಕ್ಕಾಗಿ ಇಲ್ಲಿ ಬೇಕಾದ್ರೆ ಟ್ರಾನ್ಸಿಷನ್ಸ್ ಕೊಟ್ಕೋಬಹುದು, ಅನಿಮೇಷನ್ ಕೊಟ್ಕೋಬಹುದು. ನಾಣ್ಯಗಾಗಿ ಇರಲಿ, ಮೊದಲಿಗೆ ದಪ್ಪನೆಯ ಕಾಗದವನ್ನು ಗಾಜಿನ ಮೇಲೆ ನಿಮ್ಮ ಬೆರಳುಗಳನ್ನು ಬಳಸಿ ಕಾಗದವನ್ನು ಹೊಡೆಯಿರಿ. ನೀವು ಕ್ಯಾರಮ್ ಸ್ಟ್ರೈಕರ್ ಅನ್ನು ಹೊಡೆಯುವ ಹಾಗೆ ನಾಣ್ಯವು ಕಾಗದದೊಂದಿಗೆ ಚಲಿಸುವುದಿಲ್ಲ ಎಂಬುದನ್ನು ನೀವು ಇಲ್ಲಿ ಗಮನಿಸಬಹುದು. ಅದರ ಬದಲಾಗಿ ಅದು ಗಾಜಿನಲ್ಲಿ ಬೀಳುತ್ತದೆ. ಇದು ಏಕೆ ಸಂಭವಿಸುತ್ತದೆ? ಪರಿಕಲ್ಪನೆ ನೋಡಿದ್ರಲ್ವಾ, ಇವೆಲ್ಲ ರೆಡಿ ಆದ್ಮೇಲೆ ನಾವು ಡೈರೆಕ್ಟ್ ಆಗಿ ನಮ್ಮ ಕಾನ್ಸೆಪ್ಟ್ ರೆಡಿ ಆಯ್ತು. ನಮ್ಮ ಕಾನ್ಸೆಪ್ಟ್ ಪ್ರಕಾರ ಒಂದು ಫ್ಲೋ ನೀಟಾಗಿ ರೆಡಿ ಆಯ್ತು. ಈಗ ಅದ ವಿಡಿಯೋ ಕನ್ವರ್ಟ್ ಮಾಡ್ಬೇಕಂದ್ರೆ ರೆಂಡರ್ ಮಾಡ್ಬೇಕು. ಸೊ ರೆಂಡರ್ ಮಾಡ್ಬೇಕಂದ್ರೆ ಸೊ ಎಕ್ಸ್ಪೆರಿಮೆಂಟ್, ಸೈನ್ಸ್ ಎಕ್ಸ್ಪೆರಿಮೆಂಟ್ ಅಂತ ಎಸ್ ಸಿ ಅಂತ ನಾನು ಕೊಡ್ತೀನಿ. ಇದನ್ನ ಎಕ್ಸ್ಪೋರ್ಟ್ ವಿಡಿಯೋ ಅಂತ ನಾನು ಕೊಡ್ತೀನಿ. ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಆ ತರ ವಿಡಿಯೋ ಮಾಡಿದ್ಮೇಲೆ ನಿಮಗೆ ಇಲ್ಲೊಂದು ವಿಡಿಯೋ ಫೈಲ್ ರೆಡಿ ಆಗುತ್ತೆ. ಇಲ್ಲಿ ಇನರ್ಷಿಯಾ ಅಂತ ಹೇಳಿ ನಮ್ದು ಇದೆ ನೋಡಿ. ಪ್ರಯೋಗ ಜಡತ್ವ ಬಳಸಿ ಇದನ್ನು ಪರಿಕಲ್ಪನೆ ಮುಂದುವರಿಯುವ ಸ್ಥಿತಿಯಲ್ಲಿ ಕೆಳಮು ನೀವು ಮುಂದಕ್ಕೆ ಬಾಗುಲಿ ಕುಳಿತಿರುವ ನೀವು ಹಿಂದಕ್ಕೆ ಸರಿಯುತ್ತೀರಿ. ಇದು ಏಕೆ ಸಂಭವಿಸುತ್ತದೆ? ನೋಡಿದ್ರಲ್ವಾ, ಈ ತರ ವಿಡಿಯೋ ಮಾಡಿ ನೀವು ಮಕ್ಕಳ ಜೊತೆ ಶೇರ್ ಮಾಡ್ಕೋಬಹುದು. ಸೊ ಮಕ್ಕಳು ಸುಲಭವಾಗಿ ಒಂದು ವಿಜ್ಞಾನ ಪ್ರಯೋಗನ ಕಲೀಲಿಕ್ಕೆ ನಿಮಗೆ ಸಹಾಯ ಮಾಡುತ್ತೆ ಅಷ್ಟೇ. ಸೊ ಇದು ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತಾ ಇದ್ದೀವಿ. ಸೊ ಮತ್ತೆ ಮುಂದಿನ ವಿಡಿಯೋನಲ್ಲಿ ನಿಮಗೆ ಕೆಲವು ಪ್ರಾಜೆಕ್ಟ್ ಐಡಿಯಾಸ್ ನ ಕೊಡ್ತೀವಿ. ಆ ಪ್ರಾಜೆಕ್ಟ್ ಐಡಿಯಾಸ್ ನ ಇಟ್ಕೊಂಡು ನೀವು ಸೊ ಈ ಟೂಲ್ ನ, ಈ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಅನ್ನೋ ಟೂಲ್ ಇದೆಯಲ್ಲ, ಈ ಟೂಲು ಚೆನ್ನಾಗಿ ಕಲೀಲಿಕ್ಕೆ ನಿಮಗೆ ಅದು ಸಹಾಯ ಮಾಡುತ್ತೆ. ಆ ಐಡಿಯಾಸ್ ನ ಇಟ್ಕೊಂಡು ನೀವು ಈ ಕಜಾಮ್ ನಮ್ಮ ಇಟ್ಕೋ ಈ ಕಜಾಮ್ ರೆಕಾರ್ಡಿಂಗ್ ಸಾಫ್ಟ್ವೇರ್ ನ ಬಳಸ್ಕೊಂಡು ರೆಕಾರ್ಡಿಂಗ್ ಮಾಡಿ, ಜೊತೆಗೆ ಈ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಓಪನ್ ಶಾಟ್ ಅಲ್ಲಿ ನೀವು ಎಡಿಟಿಂಗ್ ಮಾಡಬಹುದು. ಆ ತರ ಐಡಿಯಾಸ್ ನ ನಿಮಗೆ ಕೊಡ್ತೀವಿ, ಸಿಂಪಲ್ ಐಡಿಯಾಸ್ ನ ಕೊಡ್ತೀವಿ. ಅದು ಪ್ರಾಕ್ಟೀಸ್ ಅಟ್ ಹೋಮ್ ಅಂತೇಳಿ. ಆ ಐಡಿಯಾಸ್ ನ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದಾಗ ಈ ವಿಡಿಯೋ ಇನ್ನೂ ತುಂಬಾ ಈ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಅನ್ನೋದು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಆ ಲಿಸ್ಟ್ ಎಲ್ಲ ನಮಗೆ ಕೊಡ್ತೀವಿ. ಅದು ಮುಂದಿನ ವಿಡಿಯೋನಲ್ಲಿ ಶೇರ್ ಮಾಡ್ತೀವಿ. ಸೊ ದಯವಿಟ್ಟು ಈ ತರ ಈ ಸೈನ್ಸ್ ಎಕ್ಸ್ಪೆರಿಮೆಂಟ್, ವಿಜ್ಞಾನ ಪ್ರಯೋಗ ಎಕ್ಸ್ಪೆರಿಮೆಂಟ್ ವಿಡಿಯೋಸ್ ನಾನೇನು ನಿಮಗೆ ತೋರಿಸ್ದಲ್ವಾ, ಈ ತರ ಹಲವಾರು ವಿಡಿಯೋಗಳನ್ನ ನಾವು ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀವಿ. ದಯವಿಟ್ಟು ಹೋಗಿ ನೋಡಿ, ಕಲ್ತ್ಕೊಳ್ಳಿ, ಜೊತೆಗೆ ಪ್ರಾಕ್ಟೀಸ್ ಮಾಡಿ. ಸೊ ಜೊತೆಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಹಾಗೆ ಮತ್ತೆ ಮುಂದಿನ ವಿಡಿಯೋನಲ್ಲಿ ಹಲವಾರು ವಿಷಯಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಇದನ್ನ ಒಂದ್ಸಲ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.